ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಆರಾಮದಿರಿ? ಆರಾಮದಿರಿ ಅನ್ಕೋತ ಇವತ್ತಿನ ಲಾಗ್ ಚಲೋ ಮಾಡತ್ತನ ಬರ್ರಿ. ಇವತ್ತಿನ ದಿನ ಹೆಂಗೆ ಹೆಂಗೆ ಹೋಗ್ತೈತಿ ನೋಡೋನ್ರಿ. ಇವತ್ತಿನ ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಇವತ್ತು ಮಂಗಳವಾರ ನೋಡ್ರಿ ನಮ್ಮ ಮನೆ ಪೂಜೆ ರೀ. ನಾವು ಮಂಗಳವಾರ ಒಬ್ಬೊಬ್ರು ನೋಡಿರಿ, ಮಂಗಳವಾರ ಶುಕ್ರವಾರ ಅಷ್ಟೇ ಪೂಜೆ ಮಾಡ್ತಾರೆ ರೀ. ಆದ್ರೆ ನಮ್ಮ ಅತ್ತೆ ಡೈಲಿ ಮಾಡ್ತಾರೆ ನೋಡಿರಿ, ಪೂಜೆ ದಿನ ಮಾಡ್ತಾರೆ ರೀ. ಒಂದಿನ ತಪ್ಪಂಗಿಲ್ಲ ನೋಡಿರಿ. ಈಗ ಮಧ್ಯಾಹ್ನ ಊಟಕ್ಕೆ ನೋಡ್ರಿ, ನಾನು ಜೀರಾ ರೈಸ್ ಮಾಡ್ಯಾನ ನೋಡ್ರಿ. ಜೀರಾ ರೈಸ್ ರೀ, ಬ್ಯಾಳಿ ಮಾಡ್ಯಾನ್ರಿ. ಹುಣ್ಣಿಮೆ ಇರಲಿ, ಇವತ್ತು ರೊಟ್ಟಿ ಮಾಡುವಂಗಿಲ್ಲ ರೀ. ನಾನು ಸಂಜೆ ಚಪಾತಿ ಮಾಡ್ತೇನೆ ನೋಡ್ರಿ. ಇದು ಬ್ಯಾಳಿ ಮಾಡಿದ್ದೆ ನೋಡ್ರಿ ನಾನು. ಈ ಬ್ಯಾಳಿ ರೀ, ಜೀರಾ ರೈಸ್ ನೋಡ್ರಿ. ನಾನು ಸೋಯಾಬೀನ್ ಕೈಮಾ ಮಾಡತ್ತೆ ನೋಡ್ರಿ. ಮಸ್ತ್ ಟೇಸ್ಟ್ ಆಗ್ತೈತೆ ರೀ. ನಾನ್ ವೆಜ್ಗೇನು ಕಡಿಮೆ ಇಲ್ಲ ನೋಡ್ರಿ. ವೆಜ್ ಒಳಗೆ ಮಸ್ತ್ ಮಾಡ್ಕೊಬೋದ್ರಿ. ನಾನು ಸೋಯಾಬೀನ ನೋಡ್ರಿ, ಸೋಯಾಬೀನ್ ಕೈಮಾ ಮಾಡೋದು ತೋರ್ಸಾತೇನ್ರಿ. ಹೆಂಗೆ ಮಾಡೋದು ಅಂತ ಹೇಳ್ತೇನೆ ಬರ್ರಿ. ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನೋಡ್ರಿ. ಒಂದು ಚಪಾತಿ ತಿನ್ನಾರ ಆರಾಮ, ಮೂರ ನಾಲ್ಕು ಚಪಾತಿ ತಿಂತಾರೆ ನೋಡ್ರಿ. ಅಷ್ಟು ಟೇಸ್ಟಿ ಆಗಿರ್ತೈತಿ ನೋಡ್ರಿ. ಬರ್ರಿ ಹೆಂಗೆ ಮಾಡೋದಂತ ಹೇಳ್ತೇನೆ. ವೆಜ್ ತಿನ್ನಾರಿಗೆ ಸೂಪರ್ ಡಿಶ್ ಸೋಯಾಬೀನ್ ನೋಡ್ರಿ. ನಾನು ಒಂದು ಕುದಿ ಕುದಿಸಿ ಇಟ್ಕೊಂಡನ್ರಿ. ಹಿಂಗೆಲ್ಲ ನೋಡ್ರಿ, ಅವನ್ನ ಸ್ವಲ್ಪ ನೀರು ಬಸದ ಮಿಕ್ಸಿ ಮಾಡ್ಕೋಬೇಕು ನೋಡ್ರಿ. ಒಂದು ಸುತ್ತ ತಿರುಗಿಸ್ರೆ ಆತು ನೋಡ್ರಿ. ಅಷ್ಟು ಮಿಕ್ಸಿ ಮಾಡ್ಕೋಬೇಕು ರೀ. ಈಗ ಹಿಂಗೆ ನೀರೆಲ್ಲ ಇದನ್ನು ಮಾಡ್ಬೇಕು ನೋಡ್ರಿ. ಹಿಂಗೆಲ್ಲ ನೀರು ಹಿಂಡಿ ಇದನ್ನು ಮಾಡ್ಯಾನ್ರಿ. ಒಂದು ರೌಂಡ್ ತೀರಿಸ್ಕೋಬೇಕು ನೋಡ್ರಿ. ನೋಡ್ರಿ ಇದನ್ನು ಮಿಕ್ಸಿ ಮಾಡ್ಕೊಂಡು ನೋಡ್ರಿ. ಈಗ ಮಸಾಲೆ ಒಂದು ರೌಂಡ್ ಮಿಕ್ಸಿ ಮಾಡ್ಕೋಬೇಕು ರೀ. ಬರೀ ಏನೇನು ಬೇಕು ನೋಡೋಣ್ರಿ. ನೋಡ್ರಿ ಅದ ಮಿಕ್ಸರ್ ಜಾರಿಗೆ ಹಾಕತ್ತೇನೆ ರೀ. ನಾನು ಒಂದು ಮಿಕ್ಸಿ ಮಾಡ್ಕೋತೇನೆ ನೋಡ್ರಿ. ಇದು ಅಲ್ಲ ಬೆಳ್ಳುಳ್ಳಿ ನೋಡ್ರಿ, ಅಲ್ಲ ಬೆಳ್ಳುಳ್ಳಿ ರೀ ಸ್ವಲ್ಪ ರೀ. ನೆಕ್ಸ್ಟ್ ನೋಡ್ರಿ ಟಮಾಟಿ ಎರಡು ರೀ, ಸ್ವಲ್ಪ ಉಳ್ಳಾಗಡ್ಡಿ ನೋಡ್ರಿ. ದಪ್ಪ ದಪ್ಪ ಕಟ್ ಮಾಡಿ ಇಟ್ಕೊಂಡನ್ ರೀ ನಾನು ಉಳ್ಳಾಗಡ್ಡಿ ರೀ. ಸ್ವಲ್ಪ ಥಿಕ್ನೆಸ್ ಬರ್ಲತ್ತಂದ್ರಿ ಗೋಡಂಬಿ ಹಾಕತ್ತೆ ನೋಡ್ರಿ ಒಂದು 4 ರೀ. ನೆಕ್ಸ್ಟ್ ರೀ ಒಂದು 4 ರೀ ಮೆಣಸಿನ್ಕಾಳು ಹಾಕತ್ತೆ ನೋಡ್ರಿ ನಾನು, ಜಾಸ್ತಿ ಹಾಕತ್ತೀನಿ ರೀ. ಒಂದು 4 ಮೆಣಸಿನ್ಕಾಳು ರೀ, ಗರಂ ಮಸಾಲ ಒಳಗೆ ರೀ. 4 ಲವಂಗ ಹಾಕತ್ತೆ ನೋಡ್ರಿ. ಸ್ವಲ್ಪ ಚಕ್ಕೆ ರೀ, ಇದು ಸ್ವಲ್ಪ ಬಡೆ ಸೋಪ್ ನೋಡ್ರಿ, ಸ್ವಲ್ಪ ಬಡೆ ಸೋಪ್ ರೀ. ಜೀರಿಗೆ ರೀ ಅಲಕ್ಕಿ ಹಾಕ್ಯಾನ ನೋಡ್ರಿ. ಇದನ್ನ ಫುಲ್ ಸ್ಮೂತ್ ಹಂಗೆ ರೀ ಮಿಕ್ಸಿ ಮಾಡ್ಕೋಬೇಕು ನೋಡ್ರಿ. ಒಂದು ಕಡಾಯಿ ಇಟ್ಟದನ್ ರೀ, ಕಡಾಯಾಗ ಎಣ್ಣೆ ಹಾಕ್ಯಾನ ನೋಡ್ರಿ. ಈಗ ಎಣ್ಣೆ ಕಾದೈತಿ ನೋಡ್ರಿ. ಈಗ ನೋಡ್ರಿ ನಾನು ಎಷ್ಟು ಬೇಕು ಅಷ್ಟು ಖಾರ ಹಾಕೋತೇನೆ ನೋಡ್ರಿ. ಸ್ವಲ್ಪ ರೀ ನಾನು 1.5 ಸ್ಪೂನ್ ಖಾರ ಹಾಕ್ಯನ್ ರೀ. ಈಗ ನೋಡ್ರಿ ಒಂದು ಸ್ವಲ್ಪ ಅರ್ಶಿನ ಪುಡಿ, ಖಾರದ ಪುಡಿ, ಎಣ್ಣೆ ಹಾಕ್ಯನ್ ರೀ. ನಾನು ಗರಂ ಮಸಾಲ ಅದು ಯೂಸ್ ಮಾಡತ್ತಿಲ್ಲ ನೋಡ್ರಿ. ಮತ್ತೆ ಮಿಕ್ಸಿ ಒಳಗೆ ಗರಂ ಮಸಾಲಗಳು ಹಾಕ್ಯಂದ್ರಲ್ಲ ಹಿಂಗೇನು ಅದ ಪೇಸ್ಟ್ ಮಾಡ್ಕೊಂಡಿಂದ್ರಲ್ಲ ಮಿಕ್ಸಿ ಒಳಗೆ ರೀ, ಆ ಪೇಸ್ಟ್ ಹಾಕತ್ತೇನೆ ರೀ. ಅದು ಎಣ್ಣೆಯಾಗ ಅಂದ್ರೆ ಹಸಿದ ಹಾಕಿರ್ತೇನ್ರಲ್ಲ, ಸ್ವಲ್ಪ ಫ್ರೈ ಆಗ್ಬೇಕು ನೋಡ್ರಿ ಅದು ಎಣ್ಣೆಯಾಗ. ಅದು ಎಣ್ಣೆಯಾಗ ಫ್ರೈ ಆಗಿರಿ, ಎಣ್ಣೆ ಸೈಡ್ ಬಿಡ್ತೈತೆ ನೋಡ್ರಿ. ಆ ಬಿಡುತ್ತನ ರೀ ಸಣ್ಣಿಟ್ಟು ಫ್ರೈ ಮಾಡ್ಕೋಬೇಕು ನೋಡ್ರಿ. ಅದು ರೀ ಸಣ್ಣಿಟ್ಟು ಎಣ್ಣೆಯಾಗ ಎಷ್ಟು ಚಂದ ಫ್ರೈ ಆಗ್ತೈತಿರಲ್ಲ ಅದು ಟೇಸ್ಟ್ ಬರ್ತೈತೆ ನೋಡ್ರಿ. ನೋಡ್ರಿ ಮ್ಯಾಲ ಹಿಂಗೆ ಎಣ್ಣೆ ಬರೋದಿತ್ತಿರಲ್ಲ ಎಲ್ಲ ಆಯಿಲ್ ಬರ್ಬೇಕು ನೋಡ್ರಿ ಮ್ಯಾಲ. ಅವಾಗ ಬೆಂದೈತೆ ಅದು ತಿಳ್ಕೊಳ್ಳೋದ್ರಿ. ಅನ್ಕತನ ಸ್ವಲ್ಪ ಸ್ಲಿಮಿಟ್ಟಾಗಿ ಬೇಯಿಸ್ಬೇಕು, ಬೇಯಿಸ್ಕೋಬೇಕು ನೋಡ್ರಿ. ಈಗ ನೋಡ್ರಿ ಸ್ವಲ್ಪ ಬೇಯತೈತ್ರಿ. ಈಗ ನಾನು ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ತೇನೆ ನೋಡ್ರಿ. ಸ್ವಲ್ಪ ಸಾಲ್ಟ್ ರೀ. ಇದು ನೋಡ್ರಿ ಮಟನ್ ಮಸಾಲ ರೀ. ಈಗ ಸ್ವಲ್ಪ ಹಾಕ್ತೇನೆ ನೋಡ್ರಿ ಟೇಸ್ಟಿಗೆ ರೀ. ಈಗ ಮಿಕ್ಸ್ ಮಾಡ್ಕೊತೇನೆ ರೀ. ಮೆಲ್ಲ ಹೋಗುತ್ತನ ಫ್ರೈ ಮಾಡ್ಕೋಬೇಕು ನೋಡ್ರಿ. ಈಗ ಎಣ್ಣೆ ಬಿಡ ನೋಡ್ರಿ. ಈಗ ಇದು ಆಯಿಲ್ ಬಿಡಾತೈತಿ ನೋಡ್ರಿ. ಈಗ ಇದೇನು ಕೈಮಾ ಮಿಕ್ಸಿ ಮಾಡಿ ಇಟ್ಕೊಂಡಿನಲ್ಲ ಇದನ್ನು ಹಾಕತ್ತ ನೋಡ್ರಿ. ಹಾಕಿ ಚಂದ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ಸೋಯಾಬೀನ್ ಕೈಮಾ ನೋಡ್ರಿ ಇದ ಮಿಕ್ಸ್ ಮಾಡ್ಕೋಬೇಕು ರೀ. ಈಗ ಮೊದಲೇ ಬೆಂದಿತೈತಿಲ್ಲ ಒಂದು ಸ್ವಲ್ಪ 5-10 ಸೆಕೆಂಡ್ ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕು ನೋಡ್ರಿ. ಬೇಯಿಸ್ಕೊಂಡ್ರೆ ರೆಡಿ ಆಯ್ತು ನೋಡ್ರಿ. ನಾನ್ ವೆಜ್ ತಿನ್ನಂಗಿಲ್ಲ ಅಂದಾರಿಗೆ ಇದು ಬೆಸ್ಟ್ ರೆಸಿಪಿ ನೋಡ್ರಿ. ಇದ್ರ ಮುಂದೆ ನಾನ್ ವೆಜ್ ಏನೂ ಅಲ್ರಿ. ಇದನ್ನಿಲ್ಲ ನೋಡ್ರಿ ಮಟನ್ ಕೈಮಾ ತಿಂದ್ರೆ ಮಸ್ತ್ ಆಗೈತೆ ನೋಡ್ರಿ, ಮಸ್ತ್ ಟೇಸ್ಟ್ ಆಗೈತೆ ನೋಡ್ರಿ. ಮಾಡಿ ನೋಡ್ರಿ. ಇವತ್ತಿನ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಇದ್ರಿ ನೀವು ಟ್ರೈ ಮಾಡಿರಿ ಹೆಂಗೆ ಬಂತಂತಂದ್ರೆ ಕಮೆಂಟ್ ಮಾಡಿ ಹೇಳ್ರಿ. ಇದ್ರ ಜೊತೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ಚಪಾತಿ ನೋಡ್ರಿ. ನಾ ಚಪಾತಿ ಮಾಡತ್ತೇನೆ ರೀ. ನಿಮ್ಮ ನೋಡ್ರಿ ಅತ್ಯಮೂಲ್ಯವಾದ ಸಮಯ ಕೊಟ್ಟಿರಿ ಲಾಗ್ ನೋಡಿದ್ದಕ್ಕೆ ರೀ. ತುಂಬ ತುಂಬ ಥ್ಯಾಂಕ್ಸ್ ನೋಡ್ರಿ.